ಮೊನ್ನೆ ಮೊನ್ನೆಯಷ್ಟೇ ನಿಖಿಲ್ ರೇವತಿ ದಂಪತಿಗಳ ಬಾಳಲ್ಲಿ ಹೊಸ ಫ್ಯಾಮಿಲಿ ಮೆಂಬರ್ ಆಗಮನದ ಸಂತೋಷ ಸಂಭ್ರಮವನ್ನ ತಂದಿತ್ತು ಹೌದು ಮೊನ್ನೆಯಷ್ಟೇ ರೇವತಿಯವರ ಹುಟ್ಟುಹಬ್ಬದ ದಿನವೇ ದೊಡ್ಡಗೌಡರ ಮನೆಗೆ ಮರಿ ಮಗುವಿನ ಆಗಮನದ ಸಂತೋಷವನ್ನು ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದ ಕುಮಾರಸ್ವಾಮಿ ಅವರು ತಾವು ತಾತನಾಗುತ್ತಿರುವ ಸಂಭ್ರಮದಲ್ಲಿದ್ದರು ಇನ್ನು ಇತ್ತ ರೇವತಿಯವರು ಇದೀಗ ಐದು ತಿಂಗಳ ಗರ್ಭಿಣಿಯಾಗಿದ್ದು ಇನ್ನು ನಾಲ್ಕು ತಿಂಗಳಿನಲ್ಲಿ ನೂತನ ಅತಿಥಿಯ ಆಗಮನವಾಗಲಿದೆ ಇನ್ನು ತಂದೆ ಆಗುತ್ತಿರುವ ಸಂತೋಷದಲ್ಲಿರುವ ನಿಖಿಲ್ ಅವರು ಇದೀಗ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದಾರೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡುವ ಮುನ್ನ ನೀವು ಕೂಡ ನಿಖಿಲ್ ರೇವತಿ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹೌದು ಸದ್ಯ ಇಷ್ಟು ದಿನ ಕೃಷಿ ತೋಟ ಕುಟುಂಬ ಅಂತ ಸಮಯ ಮೀಸಲಿಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿಯವರು ಇದೀಗ ತಮ್ಮ ಸಿನಿಮಾ ವೃತ್ತಿಯ ಹೊಸ ಆರಂಭ ಮಾಡಿದ್ದು ಹೊಸ ಸಿನಿಮಾವೊಂದನ್ನು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿಯೂ ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾದಲ್ಲಿ ನಿಖಿಲ್ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದು ಕುತೂಹಲ ಹೆಚ್ಚಾಗಿಯೇ ಇದೆ ಸದ್ಯದಲ್ಲಿಯೇ ಸಿನಿಮಾದ ಹೆಸರು ಹಾಗೂ ಮೊದಲ ಲುಕ್ಕನ್ನು ಬಿಡುಗಡೆ ಮಾಡಲಿದ್ದಾರೆ ಇನ್ನು ಇತ್ತ ರೇವತಿಯವರ ಕಡೆಯಿಂದಲೂ ಮತ್ತೊಂದು ಹೊಸ ಸುದ್ದಿಯೊಂದು ಕೇಳಿಬರುತ್ತಿದೆ ಹೌದು ರೇವತಿಯವರು ವೃತ್ತಿಯಲ್ಲಿ ಆರ್ಕಿಟೆಕ್ಟ್ ಆಗಿರುವ ಕಾರಣ ಕಳೆದ ವರ್ಷ ಬಿಡದಿಯ ತೋಟದಲ್ಲಿಯೇ ಹೊಸ ಮನೆಯೊಂದನ್ನು ಅದರಲ್ಲಿಯೂ ಪರಿಸರ ಸ್ನೇಹಿ ಮನೆಯೊಂದನ್ನು ನಿರ್ಮಾಣ ಮಾಡುವ ಕನಸೊತ್ತು ಭೂಮಿ ಪೂಜೆ ನೆರವೇರಿಸಿದ್ದರು ಇದೀಗ ಮನೆಯ ಕೆಲಸ ಕೊನೆ ಹಂತಕ್ಕೆ ಬಂದಿದ್ದು ಮಗುವಿನ ಆಗಮನದ ಸ್ವಾಗತದ ಸಮಯದಲ್ಲಿ ರೇವತಿಯವರ ಹೊಸ ಪರಿಸರ ಸ್ನೇಹಿ ಮನೆಯೂ ಸಹ ತಯಾರಾಗಿರಲಿದೆ ಕೇವಲ ದುಡ್ಡಿದೆ ನಾವ್ಯಾಕೆ ಕೆಲಸ ಮಾಡಬೇಕು ಎಂದು ಅಹಂಕಾರ ತೋರಿಸಿಕೊಳ್ಳದೆ ಕೇವಲ ಸಂತೋಷವಾಗಿ ಬದುಕುವುದು ಮಾತ್ರವಲ್ಲ ನೋಡದೆ ನಿಖಿಲ್ ಹಾಗೂ ರೇವತಿ ಇಬ್ಬರೂ ಸಹ ತಮ್ಮ ತಮ್ಮ ವೃತ್ತಿ ಬದುಕಿನಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ